ಅರೇ ಶ್ರೀನಿವಾಸ, ಎಲ್ಲರೂ ಕಾಶಿಗೆ ಹೋಗೋಣ ಬನ್ನಿ. ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿ ಸ್ನಾನ ಮಾಡಿ ಗಂಗೆಗೆ ಮರದ ಜೊತೆ ಎಲ್ಲ ಕೊಟ್ಟು ನಾವು ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡೋಣ, ಬರ್ತೀರಾ ಎಲ್ಲರೂ? ಅರೇ ಶ್ರೀನಿವಾಸ, ತುಂಬ ಚಳಿ ಆಗ್ತಾ ಇದೆ, ಗಂಗಾ ನದಿ ಸ್ನಾನಕ್ಕೆ ಹೋಗೋಣ, ಬರ್ತೀರಾ? ಏನು ಮೇಡಮ್ ಇಷ್ಟೊಂದೆಲ್ಲ ಹೊದ್ಕೊಂಡು ಹೆಂಗೆ ಗಂಗಾ ನದಿ ಸ್ನಾನಕ್ಕೆ ಹಿಂಗೆಲ್ಲ ಹೊದ್ಕೊಂಡು ಹೋಗ್ತಾರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಏನು ಅಂದರೆ ತುಂಬ ಚಳಿ ರೀ, ಮೋಡನೇ ಆಕಾಶನೇ ಕಾಣಿಸ್ತಿಲ್ಲ, ಎಲ್ಲ ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಈ ಚಳಿಲೆ ಮಾಘ ಸ್ನಾನ ಆ್ಯಕ್ಚುಲಿ 4 ಗಂಟೆಗೆ ಮಾಡಬೇಕು, ಆದರೆ ಇಲ್ಲಿ ಆ ಟೈಮೆಲ್ಲ ನೋಡೋಂಗಿಲ್ಲ. ಬಿಸಿಲು ಬಂದರೆ, ಸೂರ್ಯ ಕಂಡ್ರೆ ಮಾತ್ರ, ಬಿಸಿಲು ನಮ್ಮ ಮೈ ಮೇಲೆ ಬಂದರೆ ಮಾತ್ರ ಆಗ ನಾವು ಗಂಗಾ ನದಿಗೆ ಹೋಗಬೇಕು. ಯಾಕೆ ಗೊತ್ತಾ? ತುಂಬ ಅಂದರೆ ತುಂಬ ಚಳಿ. ಆಯಿತು, ಏನಾದ್ರಾಗಲಿ ನಾವು ಮಾಘ ಸ್ನಾನ ಮಾಡ್ಬಿಡೋಣ, ಬನ್ನಿ ನೋಡಿ ಒಂದ್ಸತಿ ಗಂಗಾ ನದಿ ದರ್ಶನ ಮಾಡಿ. ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ, ನಾ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲರ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ಗಂಗಾದೇವಿನೇ ನಮಸ್ಕಾರ ಮಾಡಿ. ಇವಾಗ ಎಲ್ಲರೂ ಕೂಡ ನಾವು ಗಂಗಾ ನದಿಗೆ ಮೈ ತೊಳ್ಕೊಳಕ್ ಹೋಗೋಣ. ಮೈ ತೊಳ್ಕೊಳ್ದಾದ್ಮೇಲೆ ಗಂಗಾ ಪೂಜೆ ಮಾಡಬೇಕು, ಬಾಗಿನ ಕೊಡಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಬಾಗಿನ ಕೊಡ್ತೀನಿ, ನೀವು ಕೂಡ ಅದನ್ನ ಕೈ ಮುಟ್ಟಿ ಬಾಗಿನ ನಿಮಗೂ ನಾ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಜನ ಭಕ್ತರು ನಮ್ಮ ಜೊತೆ ಬರ್ತಾ ಇದ್ದಾರೆ ನೋಡಿ. ಅರೇ ಶ್ರೀನಿವಾಸ, ಅರೇ ಶ್ರೀನಿವಾಸ. ಅಮ್ಮ ನಿಮ್ಮ ಹೆಸರೇನು? ವೇದವತಿ ಅಂತ. ವೇದವತಿ ಅಂತ ನೋಡಿ, ಅವರು ಮರದ ಜೊತೆ ನಾ ಇಟ್ಕೊಂಡಿದ್ದಾರೆ ಗಂಗಾದೇವಿಗೆ ಬಿಡೋದಕ್ಕೆ. ಎಷ್ಟು ಹಿರಿ ಮುತ್ತ ಇದೆ ನೋಡಿ, ತೋರಿಸಿ ಅಮ್ಮ ಮರದ ಜೊತೆಲಿ ಏನೇನು ಇಟ್ಕೊಂಡಿದ್ದೀರಾ ಅಂತ ನೋಡಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮರದ ಜೊತೆ. ನೀವಾಗ ಗಂಗಾದೇವಿಗೆ ಬಿಡ್ತಾ ಇದ್ದೀರಾ? ನೋಡಿದ್ರ, ಬಿಟ್ಟಿದ ತಕ್ಷಣ ದೇವರು ತಕ್ಷಣ ಪ್ರತಿಫಲ ಹೇಗೆ ಕೊಡ್ತಾನೆ ಅಂತ ನೀವೂ ಕೂಡ ಎಲ್ಲ ಜೋಡಿಸ್ಕೊಂಡು ಎಲ್ಲಾನು ನಾನು ಮಾಡ್ತೀನಿ, ಗೊತ್ತಾಯ್ತಾ? ನೀವು ಹೋದಾಗ ಎಲ್ಲ ರೆಡಿ ಮಾಡಿಕೊಂಡು ಗಂಗಾದೇವಿಗೆ ಬಿಡಬೇಕು. ಇವಾಗ ಬನ್ನಿ ಮೈ ತೊಳ್ಕೊಳಕ್ಕೆ ಹೋಗೋಣ. ಎಲ್ಲರೂ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರ ಹೆಸರು ಇಟ್ಕೊಂಡು ನಾನು ತಮಗೆ ತಲೆ ಮೇಲೆ ಹಾಕೋತಾ ಇದ್ದೀನಿ. ನೀವು ಹಾಗೆ ಅನ್ಕೊಳ್ಳಿ, ನಾನು ಗಂಗಾ ನದಿಲಿ ಮುಳುಗ್ತಾ ಇದ್ದೀನಿ, ತಮಗೆ ತಗೊಂಡು ತಲೆ ಮೇಲೆ ಹಾಕೋತಾ ಇದ್ದೀನಿ ಅಂತ ನೋಡಿ ಎಷ್ಟು ಕೊರ್ತಾಗುತ್ತಾ ಮಂಜು ಮಂಜು ನೀರು. ಎಲ್ಲ ಕೃಷ್ಣನ ಭಕ್ತರ ಪರವಾಗಿ ನಾನಿವತ್ತು ಕಾಶಿಲಿ ಗಂಗಾ ನದಿಲಿ ಮುಳುಗ್ತಾ ಇದ್ದೀನಿ. ನೀವು ಎಲ್ಲ ಅನುಸಂಧಾನ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಯಲ್ಲಿ ಗಂಗೆ ಬಂದಿದ್ದಾಳೆ, ಸ್ನಾನ ಮಾಡ್ತಾ ಇದ್ದೀನಿ, ಮೈ ತೊಳ್ಕೊಳ್ತಾ ಇದ್ದೀನಿ ಅಂತ ನೀವೆಲ್ಲನೂ ಅನುಸಂಧಾನ ಮಾಡಿಕೊಂಡು ಮೈ ತೊಳ್ಕೊಳ್ಳಿ ನೋಡಿ. ಶುರು ಮಾಡೋಣ, ಬನ್ನಿ ಬೇಗ ಗಂಗಾ ನದಿಲಿ ಮುಳುಗೋಣ. ಚಳಿ ಇದೆ ಗೊತ್ತಾ? ತುಂಬ ಚಳಿ ಇದೆ, ವಿಪರೀತ ಚಳಿ ಇದೆ. ಆದರೂ ನೀವೆಲ್ಲ ಹೆಚ್ಚು ಹೆಚ್ಚು ಕೃಷ್ಣನ್ ಭಕ್ತರಾಗಿದ್ದೀರಾ ಅಂತ ನಿಮ್ಮ ಪರವಾಗಿ ನಾನು ಮುಳುಗ್ತಾ ಇದ್ದೀನಿ. ಇನ್ನೂ ಹೆಚ್ಚು ನೀವು ಕೃಷ್ಣನ್ನೇ ಕರೆದು ಬಿಡಬೇಕು, ಅವ್ರು ನಿಮ್ಮ ಮನೆಯಲ್ಲಿ ಬಂದು ಇರಬೇಕು, ಆದರೆ ನೀವು ಹೆಚ್ಚು ಭಕ್ತರಾಗಬೇಕು ಸರಿನಾ? ಅಕಸ್ಮಾತ್ ಏನಾರ ಬಿಚ್ಚೋ ಅಂದ್ರೆ ಗಂಟೆ ಹಾಕೋಬೇಕು, ಯಾವತ್ತು ಮುದ್ದೈದಾರು ತುದಿ ಗಂಟೆ ಬಿಚ್ಚದೆ ಮಾಡಬಾರ್ದು ಸರಿನಾ? ಸರಿ, ಏನಿದೆ ಅದನ್ನ ಶುರು ಮಾಡೋಣ. ಇವರು ಈ ಹೆಣ್ಮಕ್ಳು ಟ್ರೈನ್ ಅಲ್ಲಿ ಬರ್ತಾ ಒಳ್ಳೆ ದೇವ್ರನಾಮ ಹೇಳಿದ್ರು, ನೀವೆಲ್ಲ ನೋಡಿದ್ದೀರಾ ಕೇಳಿಸ್ಕೊಂಡಿದ್ದೀರಾ. ಪಾಪ ಈ ಪುಟ್ಟ ಹೆಣ್ಮಕ್ಳು ನೀವು ನೀರು ಹಾಕಿ ಅಂತ ಹೇಳ್ತಾ ಇದಾರೆ. ನೀವೆಲ್ಲರೂ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡಿ. ನೋಡಿ ಎಷ್ಟು ಸಣ್ಣ ಮಕ್ಕಳು ಚೂರು ಭಯದಿಂದ ಮಾಡ್ತಾರೆ. ಈಗ ನೀವೆಲ್ಲ ಸರಿ ನನ್ಗೆ ಹಾಕ್ಬೇಕು ಸರಿನಾ? ತಗೊಳ್ಳಿ, ಇವಾಗ ನಾನು ಹಾಕಿಸ್ಕೊಳ್ಳೋಣ. ಇವ್ರ ಕೈಲೆಲ್ಲ ಪುಟ್ಟ ಮಕ್ಕಳು, ದೇವ್ರ ಸಾಮಾನ, ಲಕ್ಷ್ಮೀದೇವಿ ಸಾಮಾನ. ಎಷ್ಟು ಚೆನ್ನಾಗಿ ಗಂಗಾದೇವಿ ಮಂತ್ರ ಹೇಳ್ಕೊಂಡು ಹಾಕ್ತಾ ಇದ್ದಾರೆ ನೋಡಿ.
ನೋಡು ಭಾರತಿ ಗಂಗಾ ನದಿಯಲ್ಲಿ ಮುಳುಗಿದಿನಿ ನೀನು ಆದಷ್ಟು ಬೇಗ ಬಂದು ಹುಟ್ಟಿ ಭಾರತಿ ಫ್ಯಾಮಿಲಿ ಈ ಗಂಗಾ ನದಿಯಲ್ಲಿ ಮುಳುಗಿ ಸರಿನಾ ನಾವು ಎಲ್ಲರೂ ಹೋಗೋಣ ಹೇಳ್ತೀನಿ ಗಂಗಾ ನದಿ ನಮಸ್ಕಾರ ಈಗ ಎಲ್ಲರೂ ಕೂಡ ನೋಡಿ ಎಲ್ಲ ಮುತ್ತೈದಿರು ಕೂಡ ಗಂಗಾ ದೇವಿಗೆ ನಾವು ಬಾಗ್ನ ಕೊಡ್ತಾ ಇದೀವಿ ನೀವುನು ನಾನು ಮುಟ್ಟಿದಿನಿ ನಾನು ಕೊಡ್ತಾ ಇದೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ನನಗೂ ಈ ಗಂಗೆಗೆ ಬಾಗ್ನ ಕೊಡೋ ಭಾಗ್ಯ ಕೊಡಮ್ಮ ಅಂತ ನೀವು ಕೇಳ್ಕೊಳ್ಳಿ ಗಂಗಾ ದೇವಿ ಖಂಡಿತ ಕೊಡಿಸ್ತಾಳೆ ಮತ್ತೆ ನೀವು ಎಲ್ಲರೂ ಕೂಡ ಮುಟ್ಟಿ ಬಾಗ್ನನ ನಿಮ್ಮ ಕೈಯಿಂದ ಎಲ್ಲರೂ ಕೊಡ್ತಾರೆ ಇವಾಗ ನಾವು ನಿಮ್ಗೆಲ್ಲ ಏನೇನು ಇಟ್ಕೋಬೇಕು ಏನು ಅಂತ ಮುಂಚೆನೆ ತೋರಿಸಿದ್ದೆ ಇವಾಗ ಎಲ್ಲ ರೆಡಿ ಆಗಿದ್ದಾರೆ ಇವಾಗ ಗಂಗಾದೇವಿ ಕೊಡೋಣ ಬರ್ತೀರಾ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ ನೀವು ಬೇಗ ಬೇಗ ರೆಡಿಯಾಗಿ ಮಡಮದೇವಿ ಕೊಡೋಣ ಜನ್ಮ ಜನ್ಮಕ್ಕೂ ಮುತ್ತೈದೆ ತರ ಬರುತ್ತೆ ವೈದವ್ಯ ಪ್ರಾಪ್ತಿನೇ ನಮಗೆ ಯಾವ ಜನ್ಮಕ್ಕೂ ಬರಬೇಡ ಅಂತ ಪ್ರತಿಯೊಬ್ಬರನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ ಸರಿನಾ ಸರಿ ಸರಿ ನೋಡಿ ಎಲ್ಲರೂ ಕೂಡ ಗಂಗೆಗೆ ಮುಟ್ಟಿಸಿ ಅದನ್ನು ನನ್ನ ಹಿರಿಯ ಮುತ್ತೈದೆಗೆ ಅಥವಾ ಯಾರ ಮುತ್ತೈದೆ ಸಿಗ್ತಾರೋ ಗಂಗಾದೇವಿ ಸನ್ನಿಧಾನ ಇರುತ್ತೆ ಅಂತ ಕೊಡಬೇಕು ನೀರಿಗೆ ಬಿಡಬಾರ್ದು ನಾನು ನೀರಿಗೆ ಏನ್ ಬಿಡಬೇಕು ಅಂತ ನಾನು ತೋರಿಸಿದ್ದೀನಿ ಚೂರು ಚೂರು ಜಲಜರ ಪ್ರಾಣಿಗಳು ತಿನ್ಕೊಳತ್ತೆ ಅಂತ ನೋಡಿ ಇವಾಗ ಎಲ್ಲರೂ ಕೂಡ ಗಂಗೆಗೆ ಮುಟ್ಟಿಸ್ತಾ ಇದಾರೆ ಮುಟ್ಟಿಸಿ ಆಮೇಲೆ ಮುತ್ತೈದೆಗೆ ನೋಡಿ ಎಲ್ಲರೂ ನೋಡ್ಕೊಳ್ಳಿ ಬಿಡಬಾರ್ದು ಸುಮ್ನೆ ಟಚ್ ಮಾಡಬೇಕು ಅಂದ್ರೆ ಗಂಗಾದೇವಿ ನಿನಗೆ ಬಾಗಿನ ಕೊಡ್ತಾ ಇದೀನಿ ಅಂತ ಹೇಳಿ ಬೇರೆ ಮುತ್ತೈದೆ ಕೊಟ್ರೆ ಗಂಗಾದೇವಿ ಕೊಟ್ಟರಷ್ಟೇ ಪುಣ್ಯ ಬರುತ್ತೆ ನೋಡಿದ್ರಲ್ಲ ಯಾಕೆ ಅವ್ರು ಬಿಟ್ಟೆ ಬಿಟ್ರು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿದ್ರ ಗಂಗಾದೇವಿ ಪ್ರೀತಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ನೋಡಿ ಏನು ಚಳಿ ಇಲ್ಲ ಆರಾಮಾಗಿ ಬನ್ನಿ ಹೋಗಿದ್ದಾರೆ ಇವರು ರಾಮೇಶ್ವರಕ್ಕೆ ಹೋಗಿ ನೋಡಿ ಅಲ್ಲಿಂದ ಮರಳು ತಗೊಂಬಂದಿದ್ದಾರೆ ಮರಳು ತಗೊಂಬಂದು ಇಲ್ಲಿ ಕಾಶಿಗೆ ಬಂದು ಕಾಶಿ ಗಂಗೆಗೆ ಹಾಕ್ಬೇಕು ಮರಳನ್ನ ಆಮೇಲೆ ಕಾಶಿಯಿಂದ ಗಂಗೆ ತಗೊಂಡು ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಬೇಕು ಈ ತರ ಮಾಡೋದ್ರಿಂದ ಸಂಪೂರ್ಣ ಫಲ ಬರುತ್ತೆ ಕಾಶಿ ರಾಮೇಶ್ವರ ಯಾತ್ರೆ ಇದು ಸಂಪೂರ್ಣ ಫಲ ಬರುತ್ತೆ ಅಂತ ಈ ದಂಪತಿಗಳು ಹೇಳ್ತಾ ಇದಾರೆ ನೀವು ಮಾಡಬೇಕು ನಾವು ಮಾಡಬೇಕು ಹೇಳ ಆಯ್ತಾ ರೆಡಿನಾ ಇವಾಗ ನೋಡಿ ಮರಳನ್ನ ಗಂಗೆಗೆ ಹಾಕಿದ್ದಾರೆ ಇವಾಗ ಗಂಗೆ ತಗೊಂಡು ರಾಮೇಶ್ವರಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತಾರೆ ಆಗ ನಿಮ್ಗೆ ಕಾಶಿ ರಾಮೇಶ್ವರದ ಪೂರ್ಣ ಫಲ ದೊರೆಯುತ್ತೆ ಇದು ಪ್ರತಿಯೊಬ್ಬರನ್ನು ಕೂಡ ಮಾಡಬೇಕು ಈ ತರ ಮಾಡಿದ್ರೆ ನಿಮ್ಗೆ ಕಾಶಿ ಯಾತ್ರೆದು ರಾಮೇಶ್ವರ ಯಾತ್ರೆದು ಸಂಪೂರ್ಣ ಫಲ ಬರುತ್ತೆ ಹರೇ ಶ್ರೀನಿವಾಸ ಎಲ್ಲರೂ ಈಗ ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡಿ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರೂವಾಣಃ ಸತತಂ ಕಾಶಿವಾಸ ಫಲಂ ಲಭೇತ್ ಹಾಗಂದ್ರೆ ಏನು ಗೊತ್ತಾ ನೀವು ಮನೇಲಿ ಕೂತ್ಕೊಂಡು ಕೂಡ ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲೇ ವಾಸ ಮಾಡ್ತಿದ್ದೀನಿ ನಾನು ಯಾವಾಗ್ಲೂ ಕಾಶಿಗೆ ಹೋಗ್ತಾ ಇದ್ದೀನಿ ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೆ ಕಾಶಿವಾಸದ ಫಲನ ಹೊಂದುತ್ತಾರೆ ಅಂದರೆ ನಾವು ಯಾವಾಗಲೂ 24 ಗಂಟೆ ಕಾಲನೂ ಕೂಡ ಹೇಗೆ ನೀವು ಕೃಷ್ಣ ಸ್ಮರಣೆ ಮಾಡ್ತಿರೋ ಅದೇ ಥರ ಇವಾಗ ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ದಿವಸನೇ ನೀವು ಮನೇಲಿ ಕೂತ್ಕೊಂಡು ದೇವ್ರ ಮುಂದೆ ತುಪ್ಪ ದೀಪ ಹಚ್ಕೊಂಡು ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ಕಾಶಿ ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಕಾಶಿಲಿ ವಿಶ್ವನಾಥನನ್ನ ದರ್ಶನ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ಬಿಟ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಬರುತ್ತೆ ಎಲ್ಲರೂ ಕೂಡ ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡಿ ನಿಮ್ಮ ಮನದ ಇಷ್ಟಾರ್ಥವನ್ನ ಕಾಶಿ ವಿಶ್ವನಾಥನ ಮುಂದೆ ಭಕ್ತಿಯಿಂದ ಹೇಳ್ಕೊಳ್ಳಿ ಹರೇ ಶ್ರೀನಿವಾಸ